ಮಲ್ಲಿಕಾರ್ಜುನ್ ಖರ್ಗೆ ಪರ ಪ್ರಚಾರ ಮಾಡುತ್ತಿದ್ದ ಲಂಬಾಣಿ ಮುಖಂಡರಿಗೆ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕುರ್ಮಿಟ್ಕಲ್ ಪಟ್ಟಣದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಪಕ್ಷದ ಲಂಬಾಣಿ ಸಮುದಾಯದ ಸಭೆ ಕರೆಯಲಾಗಿತ್ತು. ಈ ವೇಳೆ ಮೈತ್ರಿ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಖರ್ಗೆ ಪರ ಮಾಜಿ ಸಚಿವ ರೇವ್ ನಾಯ್ಕ ಬೆಳಮಗಿ ಪ್ರಚಾರ ನಡೆಸುತ್ತಿದ್ದರು. ಈ ವೇಳೆ ಲಂಬಾಣಿ ಸಮುದಾಯದವರೇ ಆಗಿರುವ ಡಾಕ್ಟರ್ ಜಾಧವ್ ಪರ ಪ್ರಚಾರ ಮಾಡುವಂತೆ ಕೆಲವರು ಆಗ್ರಹಿಸಿದರು. ಅಲ್ಲದೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಪರ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಜಾಧವ್ ಸಾಹೇಬ್ರಿಗೆ, ಜಾಧವ್ ಸಾಹೇಬ್ರಿಗೆ, ಉಮೇಶ್ ಜಾಧವ್ ಸಾಹೇಬ್ರಿಗೆ. ಹೆರಿಗೆಯಾದ ಮಹಿಳೆಗೆ ಬುತ್ತಿ ತೆಗೆದುಕೊಂಡು ಹೋಗುತ್ತಿದ್ದ ಅಣ್ಣ ತಂಗಿ ಜವರಾಯನ ಅಟ್ಟಹಾಸಕ್ಕೆ ಬಲಿಯಾದ ದುರ್ಘಟನೆ ರಾಯಚೂರಿನ ಬಸವೇಶ್ವರ್ ಸರ್ಕಲ್ ನಲ್ಲಿ ನಡೆದಿದೆ. ಹೌದು, ಬೈಕ್ ನಲ್ಲಿ ಆಸ್ಪತ್ರೆಗೆ ತೆರಳುತ್ತಿದ್ದ ವೇಳೆ ಲಾರಿ ಚಾಲಕನ ಅಜಾಗರೂಕತೆಯಿಂದಾಗಿ ಬೈಕ್ ನಲ್ಲಿ ಪ್ರಯಾಣಿಸುತ್ತಿದ್ದ ಇಬ್ಬರು ಸಾವನ್ನಪ್ಪಿದ್ದು ಅದೃಷ್ಟವಶಾತ್ ಬಾಲಕನೋರ್ವ ಬಚಾವಾಗಿದ್ದಾನೆ. ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ನೋಡುಗರ ಎದೆ ಜಲ್ಲೆನಿಸುವಂತಿದೆ. ಇನ್ನು ಘಟನೆ ಹಿನ್ನೆಲೆಗೆ ಬರೋದಾದರೆ TVS XL ಬೈಕ್ನಲ್ಲಿ ಅಣ್ಣ ತಂಗಿ ಹಾಗೂ 8 ವರ್ಷದ ಬಾಲಕ ಟ್ರಾಫಿಕ್ ಸಿಗ್ನಲ್ನಿಂದ ಮುಂದೆ ತೆರಳುತ್ತಿದ್ದ ವೇಳೆ MS ಸ್ವರೂಪದ ಲಾರಿ ಬೈಕ್ ಮೇಲೆ ಹರಿದಿದೆ. ಈ ವೇಳೆ ಅಸ್ಕಿಹಾಳ ಗ್ರಾಮದ ಗೌರಿಶಂಕರ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಗಂಭೀರ ಗಾಯಗೊಂಡ ಗೌರಿಶಂಕರ್ ತಂಗಿ ಕೀರ್ತಿ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ. ಇನ್ನು ಬೈಕ್ ಮುಂದೆ ಕುಳಿತು 8 ವರ್ಷದ ಬಾಲಕ ಆಶ್ಚರ್ಯಕರ ರೀತಿಯಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಗೌರಿಶಂಕರ್ ಹೆರಿಗೆಯಾದ ಪತ್ನಿಗೆ ಬುತ್ತಿ ನೀಡಲೆಂದು ತಂಗಿಯೊಂದಿಗೆ ನಗರದ ರಿಮ್ಸ್ ಆಸ್ಪತ್ರೆಗೆ ತೆರಳುತ್ತಿದ್ದ. ಇನ್ನು ಇದೀಗ ಆತ ಅದೇ ತಂಗಿಯೊಂದಿಗೆ ಭಾರತ ಲೋಕಕ್ಕೆ ಸೇರಿದ್ದ. ಈತ ಮಕ್ಕಳನ್ನು ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಘಟನೆ ನಡೆಯುತ್ತಿದ್ದಂತೆ ಲಾರಿ ಚಾಲಕ ಸ್ಥಳದಲ್ಲೇ ಲಾರಿ ಬಿಟ್ಟು ಪರಾರಿಯಾಗಿದ್ದಾನೆ. ಈ ಸಂಬಂಧ ರಾಯಚೂರು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕರ್ನಾಟಕದ MPಗಳು ರಾಜಸ್ಥಾನ ಹಾಗೂ ಛತ್ತೀಸ್ಗಢದಲ್ಲಿ ತಮ್ಮ ಹಣದ ಬಲವನ್ನು ತೋರಿಸುತ್ತಿದ್ದಾರೆ ಎಂದು ನರೇಂದ್ರ ಮೋದಿ ಅವರು ಹೇಳಿಕೆ ನೀಡಿದ್ದಾರೆ. ಕಾಂಗ್ರೆಸ್ ಕರ್ನಾಟಕ ಮತ್ತು ಮಧ್ಯಪ್ರದೇಶವನ್ನು ತನ್ನ ATMಗೆ ಪರಿವರ್ತಿಸಿದೆ ಎಂದು ರಾಜಸ್ಥಾನ ಮತ್ತು ಛತ್ತೀಸ್ಗಢದ ಭವಿಷ್ಯ ಪಕ್ಷವು ಆಡಳಿತ ನಡೆಸುತ್ತಿರುವುದು ಎರಡು ರಾಜ್ಯಗಳ ಭಿನ್ನವಾಗಿರುವುದಿಲ್ಲ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬುಧವಾರ ಹೇಳಿದ್ದಾರೆ. ಮಧ್ಯಪ್ರದೇಶದ ಮತ್ತು ಇತರ ರಾಜ್ಯಗಳಲ್ಲಿ ನಡೆದ IT ಮತ್ತು ID ದಾಳಿಗಳ ಹಿನ್ನೆಲೆಯಲ್ಲಿ ಮೋದಿ ಈ ಹೇಳಿಕೆಯನ್ನು ನೀಡಿದ್ದಾರೆ. ನೇಪಾಳದ ಸಿರಾದಲ್ಲಿ ಭಾರತದ ಹೆರಿಗೆ ಆಸ್ಪತ್ರೆ ನಿರ್ಮಾಣ. ನೇಪಾಳ ಭಾರತದ ರಾಯಭಾರಿ ಮಂಜೀವ್ ಸಿಂಗ್ ಪುರಿ ನೇಪಾಳದ ಸಿರಾ ಜಿಲ್ಲೆಯ ಚಂದ್ರ ನಾರಾಯಣ್ ಜಾಧವ್ ಸ್ಮಾರಕ ಹೆರಿಗೆ ಆಸ್ಪತ್ರೆಯನ್ನ ಉದ್ಘಾಟಿಸಿದರು. ಮರಳಿನಲ್ಲಿ ಮತದಾನ ಜಾಗೃತಿ ಮೂಡಿಸಿದ ಕಲಾವಿದ. ಸಮುದ್ರ ಕಡಲ ತೀರದಲ್ಲಿ ಮತದಾನದ ಜಾಗೃತಿಯನ್ನ ಮರಳಿನಲ್ಲಿ ಕಲಾವಿದನೊಬ್ಬನು ಒಳ್ಳೆಯ ಭಾರತಕ್ಕೆ ಮತದಾನ ಮಾಡಿ ಎಂದು ಮರಳಿನ ಮೇಲೆ ತನ್ನ ಕಲಾಕೃತಿಯನ್ನು ಬಿಡಿಸಿ ಮತದಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸಿದ್ದಾನೆ. ಪುರಿಗೆ ಸಮುದ್ರ ತಟ್ ಪರ ಹಮ್ ಲೋಗೋನೇ ಸ್ಕಲ್ಪ್ಚರ್ ಕಿಯಾ ಹೈ ಜೋ ಲೋಗೋಂಗೋ ಅವೇರ್ ಕರ್ನೇ ಕೆ ಲಿಯೇ ಕಿ ಆಪ್ ಲೋಗ್ ಸಬ್ ವೋಟ್ ದೇ ಔರ್ ಹಮಾರಾ ಯೇ ಅಧಿಕಾರ ಹೈ ಕಿ ಹಮ್ ಲೋಗ್ ವೋಟ್ ದೇ ಔರ್ ಏಕ್ ಸುದೃಢ ಸರ್ಕಾರ ಕಾ ಗಠನ್ ಕರೇ ಜೋ ಹಮಾರೇ ದೇಶ್ ಕೋ ಆಗೇ ಲೇ ಜಾಯೆ ತೋ ಇಸಿ ಸೋಚ್ ಕೆ ಸಾಥ್ ಹಮ್ ಲೋಗೋನೇ ಯೇ ಸ್ಕಲ್ಪ್ಚರ್ ಕಿಯಾ ಹೈ 25th ಲೆಂಗ್ತ್ ಕಾ ಯೇ ಸ್ಕಲ್ಪ್ಚರ್ ಹೈ ಔರ್ 15 ಟನ್ ಸ್ಯಾಂಡ್ ಹಮ್ ಲೋಗೋನೇ ಇಸ್ಮೇ ಯೂಸ್ ಕಿಯಾ ಹೈ ಔರ್ 7 ಘಂಟೆ ಲಗೇ ಹಮ್ ಲೋಗೋಂಕೋ ಇಸ್ಕೋ ಕರ್ನೇ ಕೆ ಲಿಯೇ. 109 ವರ್ಷದ ಅಜ್ಜ ಗಯಾದಲ್ಲಿ ಮತದಾನ ಮಾಡಲಿದ್ದು ಇತರರಿಗೆ ಮತದಾನ ಮಾಡುವಂತೆ ಜಾಗೃತಿ ಮೂಡಿಸುತ್ತಿದ್ದಾನೆ. ಗಯಾದಲ್ಲಿ ಇಟ್ಮಾ ಗ್ರಾಮದ 109 ವರ್ಷ ವಯಸ್ಸಿನ ಹೇಮರಾಜ್ ಪಾಸ್ವಾನ್ ಅವರು 1956ರಿಂದಲೂ ಅವರ ಮತದಾನ ಮಾಡಿದ್ದಾರೆ. ಈಗಲೂ ಕೂಡ ಮತದಾನ ಮಾಡಲು ಉತ್ಸುಕರಾಗಿದ್ದಾರೆ. 109 ವಯಸ್ಸಿನ ಇವರು ಇತರರಲ್ಲಿಯೂ ಕೂಡ ಮತದಾನ ಮಾಡುವಂತೆ ಜಾಗೃತಿಯನ್ನು ಮೂಡಿಸುತ್ತಿದ್ದಾರೆ. ಅದಲ್ಲದೆ ಮತದಾನದಿಂದ ಒಳ್ಳೆಯ ಸಮೃದ್ಧ ಭಾರತವನ್ನು ಕಟ್ಟಬಹುದು ಎಂದು ಕೂಡ ಅವರು ಹೇಳಿದ್ದಾರೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಪ್ರಚಾರ ಕೈಗೊಂಡ ಅಮಿತ್ ಶಾ.
ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಪ್ರಚಾರ ಕೈಗೊಂಡ ಅಮಿತ್ ಶಾ ಬೆಂಗಳೂರಿಗೆ ಆಗಮಿಸಿದ. ಅಮಿತ್ ಶಾ ಲೋಕಸಭಾ ಚುನಾವಣೆಯ ಸಲುವಾಗಿ ಬೆಂಗಳೂರಿನಲ್ಲಿ ರೋಡ್ ಶೋ ನಡೆಸುವುದರ ಮೂಲಕ ಪ್ರಚಾರ ಮಾಡಿ ಬಿಜೆಪಿಯನ್ನು ಮತ್ತೊಮ್ಮೆ ಆರಿಸಬೇಕು, ಮತ್ತೊಮ್ಮೆ ಮೋದಿ ಅವರನ್ನು ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು ಎಂದು ಅಮಿತ್ ಶಾ ಬೆಂಗಳೂರಿನಲ್ಲಿ ಹೇಳಿದರು.